ಇನ್ನು ಐಟಿ ದಾಳಿಯನ್ನು ಖಂಡಿಸಿ ಐಟಿ ಕಚೇರಿ ಎದುರುಗಡೆ ದೋಸ್ತಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಐಟಿ ದಾಳಿಯನ್ನು ಖಂಡಿಸಿ JDS ಕಾಂಗ್ರೆಸ್ ಜಂಟಿ ಪ್ರತಿಭಟನೆ ಇದು. ಇವತ್ತು ರಾಜಕೀಯ ಪ್ರೇರಿತ ದಾಳಿ ಆಗ್ತಾ ಇದೆ. ಎಲ್ಲೆಲ್ಲಿ JDS ಕಾಂಗ್ರೆಸ್ನ ನಾಯಕರಿದ್ದಾರೋ ಅವ್ರನ್ನ ಟಾರ್ಗೆಟ್ ಮಾಡಿ 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 ದಾಳಿ ಮಾಡಿಸಲಾಗ್ತಾ ಇದೆ ಅಂತೇಳಿ ಆರೋಪಿಸಿ ದೋಸ್ತಿಗಳು ಎರಡು ಕಡೆಯಿಂದ, ಅಂದರೆ JDS ನಾಯಕರು ಹೌದು, ಅನಂತರ ಕಾಂಗ್ರೆಸ್ ನಾಯಕರು ಕೂಡ, ಇಬ್ಬರೂ ಸೇರಿಕೊಂಡು ಐಟಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರಿಗೆ ಸಾಕಷ್ಟು ಜನ JDS ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ. ದೊಡ್ಡ ಪ್ರತಿಭಟನೆ ಐಟಿ ಕಚೇರಿ ಎದುರುಗಡೆ, ಬೆಂಗಳೂರಿನ ಐಟಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚೌಕಿದಾರ್ ಚೋರ್ ಹೇ ಅಂತೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಅಂದರೆ ಐಟಿ ಅಧಿಕಾರಿಗಳು BJP ಪಕ್ಷದ ಏಜೆಂಟ್ರಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಸಹ ಒಂದು ರೀತಿಯಲ್ಲಿ BJP ಏಜೆಂಟ್ ಆಗಿದ್ದಾರೆ ಅಂತ ಅಲ್ಲಿ ರೇವಣ್ಣ ಕೂಡ ಆಗಲೇ ಆರೋಪವನ್ನು ಮಾಡ್ತಾ ಇದ್ರು. ಆನಂತರದಲ್ಲಿ ಇಬ್ಬರೂ ಸೇರಿಕೊಂಡು ಐಟಿ ಕಚೇರಿ ಎದುರುಗಡೆ ಒಂದು ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಾ ಇರೋದು ನಾವು ನೋಡ್ತಾ ಬರ್ತಾ ಇದ್ದೀವಿ. ಆದರೆ ಐಟಿ ಹೇಳ್ತಾ ಇದೆ, ನಮಗೆ ಸಾಕಷ್ಟು ಮಾಹಿತಿಗಳು ಇರದೆ, ಮಾಹಿತಿಗಳೇ ನಮಗೆ ಬರದೆ ಇಂಥ ದಾಳಿಯನ್ನು ನಾವು ಮಾಡಲಿಕ್ಕೆ ಆಗಲ್ಲ, ನಮಗಂಥ ಉದ್ದೇಶಗಳಿರೋದಿಲ್ಲ. ಇದನ್ನು CM ಸ್ಥಾನದಲ್ಲಿರೋರು ಅರ್ಥ ಮಾಡಿಕೊಳ್ತಾರೆ. ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವರು ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನು ಆ ಒಂದು ವಿವೇಚನೆ ಬಳಸಿ ಮಾತನಾಡಲಿ ಅಂತ ಕೂಡ ಈಗಾಗಲೇ ಐಟಿ ಕಡೆಯಿಂದ ಒಂದು ಮಾತು ಬಂದಿದೆ. ಡಿಡಸ್ಗಳಿಗೆ ಪ್ರತಿನಿಧಿ ಗಣೇಶ್ ಸಂಪರ್ಕ ಇದ್ದಾರೆ ಸ್ಥಳದಿಂದ. ಗಣೇಶ್, ಐಟಿ ಕಚೇರಿ ಎದುರುಗಡೆ ರಾಜ್ಯಾದ್ಯಂತ ಇರತಕ್ಕಂಥ ಐಟಿ ದಾಳಿ ಏನಾಗಿದೆ ಇವತ್ತು, ಅದು ಮಂಡ್ಯ, ಮದ್ದೂರು, ಮೈಸೂರು ಈ ಭಾಗದಲ್ಲಿ ಈ ದಾಳಿಯನ್ನು ಖಂಡಿಸಿ ದೋಸ್ತಿ ಪಕ್ಷಗಳ ನಾಯಕರು ಒಗ್ಗಟ್ಟಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಐಟಿ ಕಚೇರಿ ಮುಂಭಾಗದಲ್ಲಿ ಯಾವೆಲ್ಲ ಪ್ರಮುಖ ನಾಯಕರು ಇಲ್ಲಿದ್ದಾರೆ ಅಂತ? ಗಣೇಶ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಐಟಿ ಕಚೇರಿ ಎದುರುಗಡೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನೋಡ್ತಾ ಇದ್ದೀವಿ ದೋಸ್ತಿ ನಾಯಕರ ಕಡೆಯಿಂದ. ನಾಯಕರು ಈಗಾಗಲೇ ಇದಕ್ಕಿಂತ ಮುಂಚಿತವಾಗಿ ರಾಮಲಿಂಗಾರೆಡ್ಡಿಗಳು ಕಾಣಿಸ್ಕೊಂಡಿದ್ರು. DK ಶಿವಕುಮಾರ್ ಅವರು ಕೂಡ ಅಲ್ಲಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕಾಣಿಸ್ಕೊಂಡಿಲ್ಲ. ಏನಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ನಾವು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿಯವರು ಇದೇ ರೀತಿ ಕೇಂದ್ರದ ಸ್ವಾಯತ್ತ ಸಂಸ್ಥೆಗಳ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿದ್ರು, ಧರಣಿ ಕೂತ್ಕೊಂಡಿದ್ರು. ಅಂದರೆ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಧಿಕಾರಿಗಳ ಬಂಧನ ವಿಚಾರಕ್ಕೆ ಬಂದಾಗ, ವಿಚಾರಣೆ ವಿಚಾರಕ್ಕೆ ಬಂದಾಗ ಪ್ರತಿಭಟನೆಯನ್ನು ಅವರು ಮಾಡಿದ್ರು. ಇದೀಗ ಇಲ್ಲಿ ಐಟಿ ರೈಡ್ ಆಗ್ತಾ ಇದ್ದಂತೆಯೇ ನಮ್ಮನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಟಾರ್ಗೆಟ್ ಮಾಡಿ ಮಾಡಿ ಹೊಡಿತಾ ಇದ್ದಾರೆ ನಮಗೆ ಅಂಥೇಳಿ ದೋಸ್ತಿ ಪಕ್ಷಗಳ ನಾಯಕರು ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಐಟಿ ಕಚೇರಿ ಎದುರುಗಡೆ ಭಾರೀ ಪ್ರತಿಭಟನೆ, ಸಾಕಷ್ಟು ಜನ ಕಾರ್ಯಕರ್ತರಲ್ಲಿ ಸೇರಿದ್ದಾರೆ. ಅಂದರೆ ಐಟಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೇರವಾಗಿ ಕೇಂದ್ರದ BJP ಸರ್ಕಾರದ ನಿರ್ದೇಶನಗಳನ್ನು ಪಡೆದುಕೊಂಡು ಮೋದಿಯವರ ಕುಮ್ಮಕ್ಕಿನಿಂದ, ಅಮಿತ್ ಶಾ ಅವರ ಕುಮ್ಮಕ್ಕಿನಿಂದ ಈ ಒಂದು ಪ್ರತಿಭಟನೆಯನ್ನು, ಅಂದರೆ ಈ ರೀತಿ ದಾಳಿಗಳನ್ನು ಮಾಡ್ತಾ ಇದೆ ಅಂತ ಆರೋಪಿಸಿ ಅವರ ವಿರುದ್ಧವಾಗಿ ಪ್ರತಿಭಟನೆ ನಡೀತಾ ಇದೆ. DK ಶಿವಕುಮಾರ್ ಕಾಣಿಸ್ತಾ ಇದ್ದಾರೆ ನಮಗಲ್ಲಿ. DK ಶಿವಕುಮಾರ್ ಅವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ರಾಮಲಿಂಗಾರೆಡ್ಡಿಯವರು ಇದಕ್ಕಿಂತ ಮುಂಚೆನೇ ಅಲ್ಲಿ ಆಗಮಿಸಿದ್ರು, ಅವರನ್ನ ಪ್ರತಿನಿಧಿ ಕೂಡ ಅವ್ರನ್ನ ಮಾತನಾಡಿಸಿದ್ರು. ಅಂದರೆ ಒಟ್ಟಾರೆಯಾಗಿ ಯಾವ ಪಕ್ಷದ ವಿರೋಧಿಗಳಿರ್ತಾರೋ, BJP ಪಕ್ಷದಿಂದ ಆ ಪಕ್ಷಕ್ಕೆ ವಿರುದ್ಧವಾಗಿ ಯಾರೆಲ್ಲ ಇರ್ತಾರೋ ಅವರನ್ನು ಮುಗಿಸಿಬಿಡಬೇಕು ಅನ್ನೋ ಉದ್ದೇಶದಲ್ಲಿ BJP ಇದ್ದಂತೆ ಕಾಣಿಸ್ತಾ ಇದೆ. ಆ ಕಾರಣದಿಂದ ತನ್ನ ಅಧೀನದಲ್ಲಿ ಬರತಕ್ಕಂಥ ಸಂಸ್ಥೆಗಳನ್ನು ಈ ರೀತಿಯಾಗಿ ದಾಳಿ ಮಾಡುವ ಸಲುವಾಗಿಯೇ ಬಳಸಿಕೊಳ್ತಾ ಇದೆ ಅನ್ನೋದು ಇವರಿಬ್ಬರ ಆರೋಪ. ಪ್ರತಿನಿಧಿ ಚೇತನ್ ಇದ್ದಾರೆ. ಚೇತನ್, ಐಟಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಅಲ್ಲಿ ಕಾಂಗ್ರೆಸ್ ಬಾವುಟ ಕಾಣ್ತಾ ಇದೆ, JDS ಬಾವುಟ ಕಾಣ್ತಾ ಇದೆ. DK ಶಿವಕುಮಾರ್ ಅವರು ನಡ್ಕೊಂಡು ಬರ್ತಾ ಇದ್ದಾರೆ. DK ಶಿವಕುಮಾರ್ ಇವತ್ತಲ್ಲ, ಬಹಳ ದಿನಗಳಿಂದಾನೇ ಐಟಿ ದಾಳಿಗೆ ಒಳಪಟ್ಟಿರ್ತಕ್ಕಂಥವರು. ಕೆಲವು ಪ್ರಶ್ನೋತ್ತರವನ್ನು ಕೂಡ ನೋಡಿದ್ದೀವಿ, ಏನು ಪ್ರಶ್ನೆ ಕೇಳಿದ್ರು ನಾನು ಆನ್ಸರ್ ಮಾಡಿದ್ದಾರೆ ಅಂಥೇಳಿ. ಇದರ ಆಚೆಗೆ ಕುಮಾರಸ್ವಾಮಿ ಅವರು ಒಂದು ವಾಯ್ಸ್ ರೈಸ್ ಮಾಡ್ತಾ ಇದ್ರು, ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂಥೇಳಿ. ಇದೀಗ ಯಾವೆಲ್ಲ ನಾಯಕರು ಸೇರಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ? ರಮಾಕಾಂತ್, ಸದ್ಯಕ್ಕೆ ಇಲ್ಲಿ DK ರಾಮಲಿಂಗಾರೆಡ್ಡಿ, ಸ್ಥಳೀಯ JDS ನಾಯಕರು ಹಾಗೂ ಕಾಂಗ್ರೆಸ್ ನಾಯಕರು ಇದೀಗ ಪ್ರೊಟೆಸ್ಟ್ ಅನ್ನು ಮಾಡ್ತಿದ್ದಾರೆ. ಸ್ಥಳೀಯವಾಗಿರುವ ಅಂದ್ರೆ ಅದು DK ಶಿವಕುಮಾರ್ ಅವರಾಗಬಹುದು, ರಾಮಲಿಂಗಾರೆಡ್ಡಿ ಅವರಾಗಬಹುದು, ಪ್ರತಿಭಟನೆಯಲ್ಲಿದ್ದಾರೆ. ಜೊತೆಗೆ ಸ್ಥಳೀಯ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಸಾಕಷ್ಟು ಜನ ಕಾರ್ಯಕರ್ತರು ಅವ್ರ ಜೊತೆಯಾಗಿ ನಿಂತ್ಕೊಂಡು ಈ ಪ್ರತಿಭಟನೆಯಲ್ಲಿ ಸಹಕರಿಸ್ತಾ ಇದ್ದಾರೆ.
ಇದೀಗ ಡಿ ಕೆ ಶಿವಕುಮಾರ್ ಅವರು ಐ ಟಿ ಕಚೇರಿ ಮುಂಭಾಗದಲ್ಲಿ ಬಂದು ನಿಂತ್ಕೊಂಡಿದ್ದಾರಲ್ಲಿ, ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಟಾರ್ಗೆಟ್ ಮಾಡಿ ಐ ಟಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಮೈತ್ರಿ ಸರ್ಕಾರದ ನಾಯಕರುಗಳ ಮೇಲೆ, ಅವರ ಸಂಬಂಧಿಕರ ಮೇಲೆ, ಅವರ ಪರಿಚಯಸ್ಥರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಪ್ರೇರಿತ. ಈ ರೀತಿಯಾಗಿ ಹೆದರಿಸುವ ಒಂದು ಕೆಲಸವನ್ನು ಕೂಡ ಇವರು ಮಾಡೋದಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಸ್ಥಳದಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿ ಕಾರ್ಯಕರ್ತರನ್ನು ಹೊರದುಂಬಿಸ್ತಾ ಇದ್ದಾರೆ. ಮತ್ತು ಐ ಟಿ ದಾಳಿಯ ಸಂತ್ರಸ್ತ ಕೂಡ ಹೌದು, ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು, ಅವರ ತಾಯಿ ಗೌರಮ್ಮನವರು, ಇಡೀ ಫ್ಯಾಮಿಲಿಯೇ ಐ ಟಿ ದಾಳಿಯ ಸಂತ್ರಸ್ತರು. ಇದರ ಆಚೆಗೆ ಇತ್ತೀಚೆಗೆ ಈಗ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಮಾತು ಹೇಳ್ತಾ ಇದ್ರು. ಇಲ್ಲಿ ಪುಟ್ಟರಾಜು ಆನಂತರದಲ್ಲಿ ಅವರ ಸಂಬಂಧಿಕರು, ಅವರ ಪರಿಚಯಸ್ಥರು ದಾಳಿಗಳನ್ನು ಮಾಡಲಾಗ್ತಾ ಇದೆ. ಕುಮಾರಸ್ವಾಮಿ ನೋಡ್ತಾ ಇದ್ದೀವಿ ನಾವಿಲ್ಲಿ, ಕುಮಾರಸ್ವಾಮಿ ಅವರು ಇದ್ದಾರೆ. ಜೋಡೆತ್ತುಗಳು, ಅಸಲಿ ಜೋಡೆತ್ತುಗಳು ಐ ಟಿ ವಿರುದ್ಧದ ಪ್ರತಿಭಟನೆಗೆ ಇದೀಗ ಧುಮುಕಿವೆ. ಐ ಟಿ ಕಚೇರಿ ಮುಂಭಾಗದಲ್ಲಿ ಒಂದು ಕಡೆ ಜೆ ಡಿ ಎಸ್ ಕಾರ್ಯಕರ್ತರು ಇದ್ದಾರೆ, ಒಂದು ಕಡೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದಾರೆ. ಇಬ್ಬರು ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಯಾವ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರದ ಸ್ವಾಯತ್ತ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಯಾರ್ಯಾರನ್ನ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ವಿಚಾರಣೆ ಮಾಡ್ತಾರೆ, ಹಗರಣಕ್ಕೆ ಸಂಬಂಧಪಟ್ಟಂತೆ ಸುಮ್ಮನೆ ಹತ್ತಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಅವರು ಧರಣಿಯನ್ನು ಕೂತಿದ್ರು. ಅದೇ ರೀತಿಯಲ್ಲಿ ಇವತ್ತು ಮಂಡ್ಯ ಭಾಗದಲ್ಲಿ, ಮದ್ದೂರು ಭಾಗದಲ್ಲಿ, ಮೈಸೂರು ಭಾಗದಲ್ಲಿ, ಕನಕಪುರದಲ್ಲಿ ಐ ಟಿ ದಾಳಿ ಆದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ನಾವು ಪ್ರತಿಭಟನೆ ಮಾಡ್ತೀವಿ, ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಐ ಟಿ ಅನ್ನೋದು ಬಿ ಜೆ ಪಿ ಏಜೆಂಟ್ ಆಗಿಬಿಟ್ಟಿದೆ, ಮೋದಿ ಅವರ ಏಜೆಂಟ್ ಆಗಿಬಿಟ್ಟಿದೆ, ಇಂಥ ಆರೋಪಗಳನ್ನು ಮಾಡಿದ ನಂತರದಲ್ಲಿ ಐ ಟಿ ಅಧಿಕಾರಿಗಳ ಮೇಲೆ ದೈಹಿಕ ಹಲ್ಲೆಗೆ ಪ್ರಚೋದಿಸುವಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ದೊಡ್ಡ ಹುದ್ದೆಯಲ್ಲಿರುವವರು ಇಂಥ ಹೇಳಿಕೆಯನ್ನು ಕೊಡಬಾರದು, ಒಂದು ಶೋಚನೀಯ ಬೆಳವಣಿಗೆ ಅಂತ ಕೂಡ ಐ ಟಿ ಅಧಿಕಾರಿಗಳು ಅದರ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದರು. ಐ ಟಿ ಕಾರ್ಯಾಚರಣೆಯನ್ನು ಯಾವುದೇ ಕಾರಣಕ್ಕೂ ರಾಜಕೀಯಗೊಳಿಸಬಾರದು ಅಂತ ಕೂಡ ಅವರು ಹೇಳಿದರು. ಜೊತೆಗೆ ವೈಯಕ್ತಿಕ ನೆಲೆಗಟ್ಟಲು ಅದನ್ನು ನೋಡಬಾರದು ಅಂತ ಕೂಡ ಐ ಟಿ ಅಧಿಕಾರಿಗಳು ಹೇಳಿದರು. ಇದರ ಆಚೆಗೂ ಜೋರಾದ ಪ್ರತಿಭಟನೆ ಐ ಟಿ ಕಚೇರಿ ಮುಂಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಡಿಡಸ್ಗಳಿಗೆ ಪ್ರತಿನಿಧಿ ಆನಂದ ಬೈದನಮನೆ ಸಂಪರ್ಕ ಇದ್ದಾರೆ. ಆನಂದ, ನೋಡ್ತಾ ಇದ್ದೀವಿ ಜೋಡೆತ್ತುಗಳು, ಅಸಲಿ ಜೋಡೆತ್ತುಗಳು ನಾವೇ ಅಂತ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು, ಡಿ ಕೆ ಶಿವಕುಮಾರ್ ಅವರು. ಈ ಜೋಡೆತ್ತುಗಳು ಇವತ್ತು ಐ ಟಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೀಗ ಇದಕ್ಕೆ ಐ ಟಿ ಅಧಿಕಾರಿಗಳ ಕಡೆಯಿಂದ ಪ್ರತಿಕ್ರಿಯೆ ಸಿಗ್ತಾ ಇದೆಯಾ? ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಐ ಟಿ ಡಿಪಾರ್ಟ್ಮೆಂಟ್ ಅಂತ ಹೇಳಿ? ರಮಾಕಾಂತ್, ಆದಾಯ ಇಲಾಖೆ ಕಚೇರಿಯ ಮುಂದ್ಗಡೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನ ನಾಯಕರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಆರಂಭಗೊಂಡಿದೆ. ಇದೀಗ ತಾನೇ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿ ಅಧ್ಯಕ್ಷರಾಗಿರುವ ದಿನೇಶ್ ಗುಂಡೂರಾವ್ ಸೇರಿದಾಗೆ ಬಹುತೇಕ ಎಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಭಾಗವಹಿಸಿದ್ದಾರೆ. ಸಚಿವರಾಗಿರುವಂತಹ ಸಾರಾ ಮಹೇಶ್, ಪುಟ್ಟರಾಜು ಮತ್ತು ಸಂಸದರಾಗಿರುವಂತಹ ಎಲ್ಲಾ ಸಚಿವರನ್ನು ಕೂಡ ಸೇರಿದಾಗೆ ಮಂಡ್ಯ ಭಾಗದ ನಾಯಕರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಮೈಸೂರು, ಮಂಡ್ಯ, ಹಾಸನ ಸೇರಿದಾಗೆ ಬೇರೆ ಬೇರೆ ಕಡೆ ನಡೆದಿರುವಂತಹ ಐ ಟಿ ದಾಳಿ ರಾಜಕೀಯ ಪ್ರೇರಿತವಾಗಿರುವಂತಹ ದಾಳಿ ಅನ್ನೋದು ಮೈತ್ರಿ ಸರ್ಕಾರದ ನಾಯಕರ ಆರೋಪವಾಗಿದೆ. ಸ್ವತಃ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಐ ಟಿ ಇಲಾಖೆ ಬಾಲಕೃಷ್ಣ ಸೇರಿದಾಗೆ ಅಧಿಕಾರಿಗಳ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಕೇಂದ್ರ ಸರ್ಕಾರ ಬಾಲಕೃಷ್ಣ ಬಳಸಿಕೊಂಡು ಐ ಟಿ ದಾಳಿಯನ್ನು ಮಾಡ್ತಾ ಇದೆ, ಪ್ರತಿಪಕ್ಷ ನಾಯಕರನ್ನ ಸುಳಿಯುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ. ಹಾಗಾಗಿ ಈ ಪ್ರತಿಭಟನೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಒಬ್ಬ ಮುಖ್ಯಮಂತ್ರಿಯ ಪ್ರತಿಭಟನೆ ಭಾಗವಹಿಸಿರುವಂತಹ ಹಬ್ಬಕ್ಕೆ ಈ ಒಂದು ವಿಚಾರ ಬಂದಿದೆ. ಚುನಾವಣೆ ಪಕ್ಷದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಡೆದಿರುವಂತಹ ಐ ಟಿ ದಾಳಿಯನ್ನ ಖಂಡಿಸಿ ಇವತ್ತು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಕರೆ ನೀಡಲಾಗಿತ್ತು. ಆದಾಯ ಇಲಾಖೆ ಮುಂದ್ಗಡೆ ಪ್ರತಿಭಟನೆ ಆರಂಭಗೊಂಡಿದೆ. 2 ಗಂಟೆಯಿಂದ ಪ್ರತಿಭಟನೆ ಆರಂಭ ಆಗುತ್ತೆ ಅನ್ನುವಂತ ಸೂಚನೆ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾಧಾರಣ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಎರಡೂ ಪಕ್ಷದ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿದ್ದಕ್ಕೆ ರಸ್ತೆ ಸಂಚಾರ ಆಗಿದೆ. ಇದರ ಮಧ್ಯೆ ಪಕ್ಷಗಳ ನೇತೃತ್ವದಲ್ಲಿ ಪ್ರತಿಭಟನೆ ಆರಂಭ ಆಗಿದೆ. ಡಿ ಸಿ ಪರಮೇಶ್ವರ್ ಸೇರಿದಾಗೆ ಮೈತ್ರಿ ಸರ್ಕಾರದ ನಾಯಕರಲ್ಲೂ ಕೂಡ ಸಚಿವರು ನಾಯಕರಲ್ಲೂ ಕೂಡ ಪ್ರತಿಭಟನೆ ನೂರಾರು ಸೇರಿರತಕ್ಕಂಥ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಘೋಷಣೆಗಳನ್ನು ಹಾಕ್ತಾ ಇದ್ದಾರೆ. ಇವತ್ತು ನಡೆದಿರುವಂತಹ ದಾಳಿ ರಾಜ್ಯದಲ್ಲಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಚಿವವಾಗಿರುವಂತಹ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಮೈತ್ರಿ ಕೂಟ ನಾಯಕರನ್ನು ಕೂಡ ಪ್ರತಿಭಟನೆ ಕರೆ ನೀಡಿದ್ರು. ಪ್ರತಿಭಟನೆ ಜೋರಾಗಿ ನಡೆಸಿದ ಮುಖ್ಯಮಂತ್ರಿಗಳು ಇವತ್ತು ಪ್ರತಿಭಟನೆ. ಮತ್ತೆ ಮಾತನಾಡಿಸ್ತೇನೆ ನೋಡ್ತಾ ಇದೀವಿ ಇದೀಗ ಈ ಪ್ರತಿಭಟನೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಕೆಪಿಸಿಸಿಯ ಸಾರಥಿ ದಿನೇಶ್ ಗುಂಡೂರಾವ್ ಇದರಲ್ಲಿ, ಜೊತೆಗೆ ಸಚಿವ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಮತ್ತೊಬ್ಬ ಸಚಿವ ಸಾರಾ ಮಹೇಶ್ ಅವರು ಕೂಡ ಇದ್ದಾರೆ. ಎಲ್ಲರೂ ಸೇರಿ ಐ ಟಿ ವಿರುದ್ಧವಾಗಿ ಈ ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಹೇಳ್ಬೇಕು
ಮತ್ತೊಂದಷ್ಟು ನಾಯಕರುಗಳಿಗಾಗಿ ಇಲ್ಲಿ ಇವರು ವೆಯ್ಟ್ ಮಾಡ್ತಾ ಇರಬಹುದು. ಇನ್ನೂ ಒಂದಷ್ಟು ನಾಯಕರು ಬರಲಿ, ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶನ ಮಾಡುವ ಮೂಲಕವಾಗಿ ಐಟಿ ವಿರುದ್ಧ ನಮ್ಮ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಕ್ಕೆ ಕೇಳಿಸುವಂತೆ ನಾವು ಹೇಳೋಣ ಅನ್ನೋ ಒಂದು ಪ್ಯಾನಲ್ ಕೂಡ ಇರಬಹುದಾಗತ್ತೆ. ಎಲ್ಲರೂ ಕೂಡ ಬಂದು ನೆರೆದಿದ್ದಾರಲ್ಲಿ. ಮಂಡ್ಯದ ಹಾಲಿ ಸಂಸದ ಎಲ್ಲ ಶಿವರಾಮೇಗೌಡರು ಅಲ್ಲಿದ್ದಾರೆ, ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯವರು, ದಿನೇಶ್ ಗುಂಡೂರಾವ್, ಡಿ ಕೆ ಶಿವಕುಮಾರ್, ಸಾರಾ ಮಹೇಶ್ ಎಲ್ಲರೂ ಕೂಡ ಅಲ್ಲಿ ನಾವು ನೋಡಬಹುದಾಗತ್ತೆ. ಎಲ್ಲರೂ ಕೂಡ ಐಟಿ ಇಲಾಖೆಯ ಇವತ್ತಿನ ದಾಳಿಗಳಿಗೆ ಸಂಬಂಧಪಟ್ಟಂತೆ ಅವರದ್ದೇ ಆಗಿರತಕ್ಕಂತಹ ರೀತಿಯ ತಕರಾರುಗಳನ್ನು ರೈಸ್ ಮಾಡಿ ಆ ಮೂಲಕವಾಗಿ ಕೇಂದ್ರದ ಬಿಜೆಪಿ ಎಲ್ಲ ಬೇರೆ ಪಕ್ಷಗಳನ್ನು ಕೂಡ ಈ ರೀತಿ ಹಣಿಯೋ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ಸಂದೇಶವನ್ನು ಕೊಡುವ ಸಲುವಾಗಿ ಈ ಒಂದು ದೊಡ್ಡ ಪ್ರತಿಭಟನೆಯನ್ನು ಐಟಿ ಕಚೇರಿ ಮುಂಭಾಗದಲ್ಲಿಯೇ ಇವರೆಲ್ಲರೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇದರಾಚೆಗೆ ಸುಮಾರು 200ಕ್ಕಿಂತ ಹೆಚ್ಚಿನ ಪೊಲೀಸರ ಒಂದು ಬಿಗಿ ಭದ್ರತೆಯನ್ನು ಐಟಿ ಕಚೇರಿಗೆ ಕೊಡಲಾಗಿದೆ. ಎಲ್ಲರೂ ಕೂಡ ರೆಡಿ ಇದ್ದಾರೆ, ಯಾವ ಕ್ಷಣದಲ್ಲಿ ಬೇಕಾದರೂ ಇವರು ಮಾತನಾಡಬಹುದಾಗತ್ತೆ. ಇನ್ನೂ ಕೆಲ ನಾಯಕರು ಬರಲಿ ಅಂತ ಇವರೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಮಂಡ್ಯ, ಮದ್ದೂರು, ಮೈಸೂರು, ಕನಕಪುರ ಇಷ್ಟು ಭಾಗದಲ್ಲಿ ಅಲ್ಲದೆ ಇಲ್ಲಿ ಯಾರ್ಯಾರು ಇವರಿಗೆ ಫ್ರೆಂಡ್ಸ್ ಇರ್ತಾರೋ ಆ ಸ್ಥಳಗಳ ಮೇಲೂ ಕೂಡ ಒಂದಷ್ಟು ಕಡೆ ದಾಳಿಗಳನ್ನು ಮಾಡಲಾಗಿದೆ. ಅಂದರೆ ಚುನಾವಣಾ ಸಂದರ್ಭದಲ್ಲಿ ನಮ್ಮನ್ನು ಹತ್ತಿಕ್ಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಮಾಡ್ತಾ ಇದ್ದಾರೆ. ಇದರಾಚೆಗೆ ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ ಅನ್ನೋ ಒಂದು ಮಾತಿದೆ. ಆ ರೀತಿಯಾಗಿಯೂ ಈ ಸನ್ನಿವೇಶವನ್ನು ನಾವು ಬಳಸ್ಕೊಳ್ಳಬಹುದು, ಯಾಕೆ ಬಳಸ್ಕೋಬಾರದು ಅನ್ನೋ ರೀತಿಯಲ್ಲೂ ಕೂಡ ಯೋಚನೆ ಮಾಡಿರಬಹುದು. ಜೊತೆಗೆ ಅನುಕಂಪ, ಈಗ ನೋಡಿ ಸದ್ಯ ನಮ್ಗಳಿಗೆ ಈ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಶೋಷಣೆಗೆ ಒಳಗಾಗ್ತಾ ಇದ್ದೀವಿ, ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಆ ಧಾಟಿಯಲ್ಲಿಯೂ ಕೂಡ ಈ ಪ್ರತಿಭಟನೆ ಆಗ್ತಾ ಇರಬಹುದು. ಇದರಾಚೆಗೆ ನಾವೇ ಯಾಕೆ ಟಾರ್ಗೆಟ್ ಆಗಬೇಕು, ಬಿ ಜೆ ಪಿ ನಾಯಕರಿಲ್ವಾ, ಅಲ್ಲೇನು ಹಣ ಹಂಚಿಲ್ವಾ ಅವರು, ಅವರೇ ಅವ್ರ ಹತ್ರ ಹಣ ಇಲ್ವಾ, ನಮ್ಮನ್ನು ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಿ ಮಾಡಿ ಹಣಿಯೋ ಪ್ರಯತ್ನ ಅಂತ ಕೂಡ ಈ ಪ್ರತಿಭಟನೆ ಮಾಡ್ತಾ ಇರಬಹುದು. ಹಲೋ ಅಣ್ಣ, ಅಲ್ಲ ಅದೆಲ್ಲ ಅಲ್ಲಿ ಅದೆಲ್ಲ ಇನ್ನೊಂದು ಮತ್ತೆ ಖಾಲಿ ಹೋದಾಗ